ಹಲೋ ಫ್ರೆಂಡ್ಸ್, ಫಿಲ್ಮ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಟ ಸೂರಜ್ ಗೌಡ ಬಗ್ಗೆ ಅನೇಕರಿಗೆ ತಿಳಿಯದ ಸತ್ಯ ಸಂಗತಿ ಈಗ ಬಯಲಾಗಿದೆ. ಅಷ್ಟಕ್ಕೂ ನಟ ಸೂರಜ್ ಗೌಡರ ಪರಿಚಯ ನಿಮ್ಗಿದ್ಯಾ? ಪ್ರತಿಷ್ಠಿತ ತೂಗುದೀಪ ಪ್ರೊಡಕ್ಷನ್ ನಲ್ಲಿ ಮೂಡಿ ಬಂದ ಮದುವೆಯ ಮಮತೆಯ ಕರೆಯೊಲೆ ಚಿತ್ರವನ್ನ ನೋಡಿರೋರ್ಗೆ ನಟ ಸೂರಜ್ ಗೌಡ ಪರಿಚಯ ಇದ್ದೇ ಇರತ್ತೆ. ನಟನಾಗೋದಕ್ಕೂ ಮುನ್ನ ಮಾಡ್ಲಿಂಗ್ ಮಾಡ್ತಾ ಇದ್ದ ಸೂರಜ್ ಮಿಸ್ಟರ್ ಮೈಸೂರು ಮಿಸ್ಟರ್ ಕರ್ನಾಟಕ ಆಗಿ ಮೆರೆದಿದ್ರು. ಅನೇಕ ಜಾಹೀರಾತುಗಳಲ್ಲಿ ಮಿಂಚಿದ್ದ ಸೂರಜ್ಗೆ ದೊಡ್ಡ ನಟನಾಗಬೇಕು ಅನ್ನೋ ಆಸೆ ಇತ್ತಂತೆ. ಆ ಆಸೆ ಈಡೇರಿಸಿಕೊಳ್ಳಲು ಸೂರಜ್ ಪಟ್ಟ ಪಾಡು ಅಷ್ಟಿಷ್ಟಲ್ಲ. ಯಾವುದೇ ಗಾಡ್ ಫಾದರ್ ಇಲ್ಲದೆ ಚಿತ್ರರಂಗಕ್ಕೆ ಕಾಲಿಡಲು ಮುಂದಾದ ಸೂರಜ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 84 ಆಡಿಷನ್ಗಳನ್ನ ನೀಡಿದ್ರು ಅನ್ನೋದು ನಿಮಗ್ ಗೊತ್ತಾ? ನಿಜಕ್ಕೂ ಇದು ಶಾಕಿಂಗ್ ಅನ್ಸತ್ತೆ. ಅಷ್ಟಕ್ಕೂ ಇದೆಲ್ಲ ಬಯಲಾಗಿದ್ದು ಎಲ್ ಗೊತ್ತಾ? ಕಲರ್ ಸೂಪರ್ ವಾಹಿನಿಯ ಸೂಪರ್ ಟಾಕ್ ಟೈಮ್ ಕಾರ್ಯಕ್ರಮದಲ್ಲಿ ನಟ ಸೂರಜ್ ಗೌಡ ಭಾಗವಹಿಸಿದ್ರು. ಇದೇ ಕಾರ್ಯಕ್ರಮದಲ್ಲಿ ಚಿತ್ರರಂಗಕ್ಕೆ ತಾವು ಕಾಲಿಟ್ಟಿದ್ದು ಹೇಗೆ ಹಾಗೂ 84 ಆಡಿಷನ್ಗಳಲ್ಲಿ ತಮಗಾದ ಕೆಲ ಕಹಿ ಅನುಭವಗಳನ್ನ ನಟ ಸೂರಜ್ ಗೌಡ ಹಂಚಿಕೊಂಡ್ರು. ಇನ್ನು ನಟ ಸೂರಜ್ ಗೌಡ ಮೂಲತಃ ಮೈಸೂರಿನವರು. ದೊಡ್ಡ ಸ್ಟಾರ್ ಆಗಬೇಕು ಅಂತ ಕನಸು ಕಂಡಿದ್ದ ಸೂರಜ್ ಗೌಡ ನಟನಾಗಿ ಆಯ್ಕೆಯಾಗಲು ಬರೋಬ್ಬರಿ 85 ಬಾರಿ ಆಡಿಷನ್ ಕೊಟ್ಟಿದ್ರಂತೆ. ಕೆಲವು ಆಡಿಷನ್ಗಳಲ್ಲಿ ಸೆಲೆಕ್ಟ್ ಆದ್ರೂ ನಟನಾಗಿ ಸೂರಜ್ರನ್ನ ಲಾಂಚ್ ಮಾಡಲು ಚಿತ್ರತಂಡದವರು ದುಡ್ಡು ಕೇಳಿದ್ರಂತೆ. 50,000 ರಿಂದ 5 ಕೋಟಿ ವರ್ಗೂ ದುಡ್ಡು ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ರಂತೆ. ಇನ್ನು ಆಡಿಷನ್ ನಲ್ಲಿ ಏನೇನು ನಡೆಯುತ್ತಿತ್ತು ಅಂತ ಕೂಡ ಸೂರಜ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಡಿಷನ್ ನಲ್ಲಿ ಒಂದು ಸೀನ್ ಕೊಟ್ಟು ಆಕ್ಟ್ ಮಾಡೋಕೆ ಹೇಳ್ತಾರೆ. ನಂತರ ನಿಮ್ಮ ಕಡೆಯಿಂದ ನಮ್ಗೆ ಏನ್ ಸಹಾಯ ಆಗತ್ತೆ, ದುಡ್ಡು ಕೊಡ್ತೀರಾ ಅಂತೆಲ್ಲ ಕೇಳ್ತಾರೆ. ನಾವು ತುಂಬಾ ಚೆನ್ನಾಗಿ ಬಟ್ಟೆ ಹಾಕೊಂಡು ಹೋದ್ರೆ ಕೋಟಿಯಲ್ಲಿ ಮಾತಾಡ್ತಾರೆ. ಇನ್ನು ಮೈಸೂರಿನಿಂದ ಬಸ್ ಹತ್ತಿ ಬೆಂಗಳೂರಿಗೆ ಬಂದು 85 ಬಾರಿ ಆಡಿಷನ್ ಕೊಟ್ಟದಿನಿ. 85ನೇ ಆಡಿಷನ್ ತೂಗುದೀಪ ಪ್ರೊಡಕ್ಷನ್ ಗೆ ಕೊಟ್ಟದ್ದು. ಮೊದಲನೇ ಜೆನ್ಯೂನ್ ಆಡಿಷನ್ ನೋಡಿದ್ದು ಅಲ್ಲೇ. ಒಟ್ಟು 4,800 ಜನ ಬಂದಿದ್ರು. ಚೆನ್ನಾಗಿ ಆಕ್ಟಿಂಗ್ ಮಾಡೋರು 1,000ಕ್ಕೂ ಹೆಚ್ಚು ಜನ ಇದ್ರು. ಚೆನ್ನಾಗಿ ಕಾಣೋರು 1,500ಕ್ಕೂ ಹೆಚ್ಚು ಜನ ಇದ್ರು. ಆದ್ರೆ ಆಕ್ಟಿಂಗ್ ಮಾಡೋಕೆ ಬರೋರು ನೋಡಲು ಚೆನ್ನಾಗಿರ್ಲಿಲ್ಲ. ಚೆನ್ನಾಗಿರೋರ್ಗೆ ಆಕ್ಟಿಂಗ್ ಮಾಡಲು ಬರ್ತಾ ಇರ್ಲಿಲ್ಲ. ಮಧ್ಯದಲ್ಲಿ ಇದ್ದಿದ್ದು ನಾನೊಬ್ನೇ. ನನ್ನ ಟೈಮ್ ಚೆನ್ನಾಗಿತ್ತು, ಸೆಲೆಕ್ಟ್ ಆದೆ. ಚಿಕ್ಕ ವಯಸ್ಸಿನಿಂದಾನು ದರ್ಶನ್ ಸರ್ ನ ನೋಡ್ಕೊಂಡು ಬೆಳೆದಿದ್ದೀನಿ. ನಮ್ಗೆಲ್ಲ ಅವರು ರೋಲ್ ಮಾಡೆಲ್ ಇದ್ದ ಹಾಗೆ, ಅವರ ತರಹ ಬೆಳಿಬೇಕು ಅನ್ನೋ ಆಸೆ ಇರೋರ್ಗೆ ಅವರದ್ದೇ ಪ್ರೊಡಕ್ಷನ್ ನಲ್ಲಿ ಲಾಂಚ್ ಆಗಿದ್ದು ನನ್ನ ಕನಸು ನನಸಾದ ಹಾಗೆ ಅಂತ ಸೂರಜ್ ಗೌಡರ್ ಅವರು ತಾವು ಸಿನಿಮಾ ರಂಗಕ್ಕೆ ಬರೋಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಟ್ನಲ್ಲಿ ಸೂರಜ್ ಗೌಡ ಅವರು ಕನ್ನಡ ಚಿತ್ರರಂಗಕ್ಕೆ ಬರೋಕೆ ಮುಂಚೆ 85 ಆಡಿಷನ್ ಗಳನ್ನ ಕೊಟ್ಟು ಬಂದಿದ್ದಂತೆ. ನಿಜಕ್ಕೂ ಶಾಕಿಂಗ್ ಅನ್ಸಲ್ವಾ? ಎನಿವೇಸ್, ಯಾರೆಲ್ಲ ಯುವಕರು ಫಿಲ್ಮ್ ಇಂಡಸ್ಟ್ರಿಗೆ ಕಾಲಿಡಬೇಕು ಅಂತ ಆಸೆ ಪಡ್ತಿದ್ದಾರೆ ಅವ್ರಿಗೆಲ್ಲ ನಿಜಕ್ಕೂ ಇದೆಲ್ಲ ಒಂದು ಪಾಠ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನಾದ್ರೂ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ. ಜೊತೆಗೆ ಮತ್ತಷ್ಟು ಸುದ್ದಿಗೆ ಮಿಸ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಚಿತಾರಾಮ್ ಮಾತಾಡ್ತಿರೋದು. ನನ್ನ ಮೂವಿ ಅಪ್ಡೇಟ್ಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಫಿಲ್ಮಿ ಬೀಟ್.